ಇತ್ತೀಚೆಗೆ ಅಬ್ಸರ್ವ್ ಮಾಡಿ ಬೆಂಗಳೂರಿನ ಯಾವ ಗಲ್ಲಿಗೆ ಹೋದ್ರು ಕೂಡ ಅಲ್ಲಿ ಟ್ರಾಫಿಕ್ ಪೊಲೀಸರು ನಿಂತಿರ್ತಾರೆ ಕಾರಣ ಏನು ಗೊತ್ತಾ ಟ್ರಾಫಿಕ್ ಪೊಲೀಸರಿಗೆ ಇದೀಗ ಹೊಸದೊಂದು ಟಾಸ್ಕ್ ಕೊಟ್ಟಿದ್ದಾರಂತೆ ಏನದು ಟಾಸ್ಕ್ ನೋಡ್ಕೋಬರೋಣ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಟಾಸ್ ತಿಂಗಳಿಗೆ ಮುನ್ನೂರು ಕೇಸ್ ದಾಖಲಿಸುವಂತೆ ಟಾರ್ಗೆಟ್ ಫಿಕ್ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಹಿರಿಯ ಅಧಿಕಾರಿಗಳಿಂದ ಹೊಸ ಟಾಸ್ಕ್ ಕೊಡಲಾಗಿದೆ ಹಿರಿಯ ಅಧಿಕಾರಿಗಳ ಹೊಸ ಟಾಸ್ಕ್ಗೆ ಬೆಂಗಳೂರು ಸಂಚಾರಿ ಪೊಲೀಸರು ತಂಡ ಹೊಡೆದು ಹೋಗಿದ್ದಾರೆ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಅಧಿಕಾರಿಗಳು ಹೊಸದೊಂದು ಟಾಸ್ಕ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳ ಹೊಸ ಟಾರ್ಗೆಟ್ ಸಂಚಾರಿ ಪೊಲೀಸರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಹಿರಿಯ ಅಧಿಕಾರಿಗಳ ಆದೇಶ ನುಂಗೋಕ್ಕೂ ಆಗದೆ ಅಥವಾ ಉಗುಳೋಕ್ಕೂ ಆಗದೆ ಒಲ್ಲದ ಮನಸ್ಸಿನಿಂದ ಒದ್ದಾಡುವಂತಾಗಿದೆ ಅಂತ ಸಂಚಾರಿ ಪೊಲೀಸರು ಅಳಲನ ತೋಡಿಕೊಳ್ತಿದ್ದಾರೆ ಬೆಂಗಳೂರು ಸಂಚಾರಿ ಪೊಲೀಸರು ಇನ್ನು ಮುಂದೆ ಪ್ರತಿ ಠಾಣೆಗೆ ಪ್ರತಿ ತಿಂಗಳಿಗೆ ಮುನ್ನೂರು ಕೇಸ್ ಹಾಕಬೇಕು ಅನ್ನುವಂತ ಸಂಚಾರಿ ಪೊಲೀಸರು ಹಾಕಲೇಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಎಸಿಪಿಗಳು ಮೆಮೋವನ್ನು ಕೊಟ್ಟಿದ್ದಾರೆ ಅಂತ ಸಂಚಾರಿ ಪೊಲೀಸರು ಪಬ್ಲಿಕ್ ಟಿಬಿಯ ಮುಂದೆ ಆಫ್ ದಿ ರೆಕಾರ್ಡ್ ಅವಲೋತ್ಕೊಂಡಿದ್ದಾರೆ ದಿನಕ್ಕೆ ಇಂತಿಷ್ಟು ಕೇಸ್ ತಿಂಗಳಿಗೆ ಮುನ್ನೂರು ಕೇಸ್ ಹಾಕಲೇಬೇಕು ಅಂತ ಹೇಳಿ ಮೆಮೋ ಕೊಡಲಾಗಿದೆಯಂತೆ ಹಿರಿಯ ಅಧಿಕಾರಿಗಳ ಟಾರ್ಗೆಟ್ ಗುಮ್ಮ ಬೆಂಗಳೂರು ಸಂಚಾರಿ ಪೊಲೀಸರ ಕೆಡಿಸಿದೆ ಟಾರ್ಗೆಟ್ ರೀಚ್ ವ್ಯವಸ್ಥೆ ವಾಹನ ಸವಾರರ ಹಾಗೂ ಸಂಚಾರಿ ಪೊಲೀಸರ ನಡುವೆ ಗಲಾಟೆಗೆ ಕಾರಣವಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಟಾರ್ಗೆಟ್ ಇರೋದ್ರಿಂದ ನಾವು ಯಾರಿಗೂ ಕೂಡ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದಾಗ ವಾಹನ ಸವಾರರಿಗೆ ಎಕ್ಸ್ಕ್ಯೂಸ್ ಅನ್ನ ಕೊಡೋದಕ್ಕೆ ಬರೋದಿಲ್ಲ ಅಂತೇಳಿ ಹೆಸರು ಹೇಳಲು ಇಚ್ಛಿಸದ ಸಂಚಾರಿ ಅಧಿಕಾರಿಯೊಬ್ಬರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಹಿರಿಯ ಅಧಿಕಾರಿಗಳ ಟಾರ್ಗೆಟ್ ಪ್ರವೃತ್ತಿ ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಒಂದು ಹಿರಿಯ ಅಧಿಕಾರಿಗಳ ಆದೇಶ ಪಾಲನೆ ಮಾಡಕ್ಕಾಗದೆ ಈ ಸಂಚಾರಿ ಪೊಲೀಸರು ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕ್ಯಾಮೆರಾ ಮಂಜು ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು